ಗುಜರಾತ್ ಮೂಲದ ಒಂದು ಕಂಪನಿಯಿಂದ ಸೋನಿಯಾ ಗಾಂಧಿ ಆಪ್ತ ಅಹಮದ್ ಪಟೇಲ್ ಅವರು ಕಾಸು ತಗೊಂಡಿದ್ದಾರೆ ಅಂತ ಬಹುಕೋಟಿ ವಂಚನೆ, ಬ್ಯಾಂಕ್ ಯಾವುದೋ ಬಹುಕೋಟಿ ವಂಚನೆ. ಇವತ್ತು ಇಡಿ ಅಧಿಕಾರಿಗಳು ಮನೆಗೆ ಹೊರಟೋಗಿದ್ರು. ಯಾಕೆ ಅಂದರೆ ನಾನು ಹಿರಿಯ ನಾಗರಿಕರು, ಈ ಕೋವಿಡ್ ಕರೋನಾ ಹಿನ್ನೆಲೆಯಲ್ಲಿ ನಾನು ಬರೋಕ್ಕಾಗಲ್ಲ ವಿಚಾರಣೆಗೆ ಅಂತ ಅವ್ರು ಹೇಳಿದ್ರಂತೆ. ಯಾರೇ ಗೊತ್ತು, ಆಂಧ್ರದ ವಿಶಾಖಪಟ್ಟಣಮಲ್ಲಿ ಇನ್ನೂ ಒಂದು ಸರಿ ಯಾವುದೋ ಒಂದು ವಿಷಾನಿಲ್ಲ ಸೋರಿಕೆ ಆಗ್ಬಿಟ್ಟಿದೆ. ಕರ್ನೂಲ್ ಜಿಲ್ಲೆ ನಂದ್ಯಾಲದಲ್ಲಿ ಜನ ಎಲ್ಲ ಯಕ್ಕ ಮಕ್ಕ ಇದ್ನ ಬೆದ್ನ ಗೆದ್ನ ಅಂತ ಓಡಾಗ್ಬಿಟ್ಟಿದ್ದಾರೆ. ಪಾಪ, ಒಬ್ಬ ಸಾವನ್ನಪ್ಪಿದ್ದಾರೆ. ದೇಶದಲ್ಲಿ ಕರೋನಾ ಜೊತೆ ಸ್ಪರ್ಧೆಗೆ ಇಳಿದಿರುವ ಪೆಟ್ರೋಲ್ ಮತ್ತು ಡೀಸೆಲ್ ಇಂದು ಗೆದ್ದಿದೆ. 21ನೆಯ ದಿನ ಪೆಟ್ರೋಲ್ ದರ 25 ಪೈಸೆ, ಡೀಸೆಲ್ ದರ 21 ಪೈಸೆ ಹೆಚ್ಚಳವಾಗಿದೆ. ಕಂಗ್ರ್ಯಾಚುಲೇಷನ್ಸ್. ಚೆನ್ನೈನಲ್ಲಿ ಪೊಲೀಸ್ ದೌರ್ಜನ್ಯದಿಂದ ಪ್ರಾಣ ಬಿಟ್ಟ ತಂದೆ ಮಗನ ಪ್ರಕರಣ ಈಗ ರಾಷ್ಟ್ರಮಟ್ಟದಲ್ಲಿ ಚರ್ಚೆ. ಜನ ಹಿಗ್ಗ ಮಗ್ಗ ಜಾಡಿಸ್ತಾ ಇದ್ದಾರೆ. ಆ ಪೊಲೀಸ್ನವ್ರು ಅದನ್ನು ಸಾಯಿಸಿರೋ ರೀತಿ ನೋಡಿದ್ರಪ್ಪ, ಸತ್ತಿರೋ ರೀತಿ ಕಸ್ಟೋಡಿ ಹೇಳ್ತಿರ್ತು, ಮನುಷ್ಯರೇ ಅಲ್ಲ ಅವರು. ಈ ಶಶಿಕಲಾ ಮೇಡಮು, ಅದೇ ಜಯಲಲಿತ ಫ್ರೆಂಡು, ಅವ್ರೇನು ಆಗಲಿ 14ನೇ ತಾರೀಕು ಬಿಡುಗಡೆ ಮಾಡ್ತಾರೆ ಅಂತ ಸುದ್ದಿ ಹಬ್ಬಿದೆ. ಹೆಂಗೋ ಏನಪ್ಪ ಗೊತ್ತಿಲ್ಲ, ದೇಶಕ್ಕೆ ಇದು ಸರಿ ಆಗಸ್ಟ್ 15, ಇವ್ರಿಗೆ ಯಾಕೆ? ಚಲಿಸುತ್ತಿದ್ದ ಕಾರು ರೈಲ್ ಹಳಿ ಮೇಲೆ ಸಿಕ್ಕಾಕೊಂಡು ಗೂಡ್ಸ್ ರೈಲ್ ಬಂದು ಡಿಕ್ಕಿ ಹೊಡೆದ್ಬಿಟ್ಟಿದೆ. ಓಕೆ, ಒಬ್ಬರು ಸಾವನ್ನಪ್ಪಿದ್ದಾರೆ, ಇನ್ನೊಬ್ಬರು ಸ್ಥಿತಿ ಚಿಂತಾಜನಕ. ಅಲ್ರಪ್ಪ, ಈ ಕಾರ್ ತಗಲಾಕೊಂಡಾಗ ರೈಲ್ ಬರೋವರೆಗೂ ಕಾರಲ್ಲಿ ಯಾಕೆ ಕೂತಿರ್ತಾರೆ? ಇಳಿದು ಓಡೋಗೋಕ್ಕೆ ಟೈಮ್ ಇರಲ್ವಾ? ಕಾರ್ ಉಳಿಸ್ಕೊಳಕ್ ಹೋಗ್ತಾರ? ಜೀವ ಮತ್ತು ಜೀವನ ಅರ್ಥನೇ ಮಾಡ್ಕೊಳ್ಳಲ್ಲ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಳ್ತಿದ್ದಾರೆ, ಸರ್ 6 ತಿಂಗಳು ಕೊಟ್ಬಿಡಿ ಅಕ್ಕಿನ ಫ್ರೀ ಅಂತ ಕೇಂದ್ರ ಸರ್ಕಾರಕ್ಕೆ. ಬಹಳ ಕಷ್ಟ ಆಗತ್ತೆ ಇಲ್ದಿರ ಜನಕ್ಕೆ ಅಂತ ನೋಡೋಣ. ಕೊಟ್ಟರೆ ಕರ್ನಾಟಕಕ್ಕೂ ಕೊಡ್ಬೇಕಲ್ಲ. ದೇಶದ ಎಲ್ಲ ಸಹಕಾರಿ ಬ್ಯಾಂಕ್ಗಳನ್ನ RBI ತರೋ ಸುಗ್ರೀವಾಜ್ಞೆಗೆ ರಾಷ್ಟ್ರಪತಿಗಳು ಸಹಿ ಹಾಕಿದ್ದಾರೆ. ಸಚಿವ ಸಂಪುಟ ಎಲ್ಲ ಒಪ್ಪಿಗೆ ಕೊಟ್ಟಿರೋದ್ರಿಂದ ಆಯ್ತು. ನೋಡೋಣ ಮುಂದೇನಾಗುತ್ತೆ. ಶಿವರಾಜ್ ಸಿಂಗ್ ನಿನ್ನೆ ಮೇಲ್ಕೋಟೆಯಿಂದ ಇವತ್ತು ತಿರುಪ್ತಿಗೆ ಹಾರಿದ್ದಾರೆ. ತಿಮ್ಮಪ್ಪ ಥ್ಯಾಂಕ್ ಯು ನನ್ನನ್ನು CM ಮಾಡಿದ್ದಕ್ಕೆ ಅಂತ ಮೋಸ್ಟ್ಲಿ ಹೇಳಿರಬಹುದು, ನನಗೆ ಐಡಿಯಾ ಇಲ್ಲ. ದೇಶದಲ್ಲೆಲ್ಲ ಚೀನಾದು ಬಾಯ್ಕಾಟ್ಗೂ ಗೆದ್ದಿದೆ, ಫೇಸ್ಬುಕ್ಗೆ ಹೊಡೆತ ಬಿದ್ದಿದೆಯಂತೆ. ಬೆಳ್ಳಿ ಚೀನಾದ ಜಾಹೀರಾತುಗಳನ್ನ ಆಗಿ ಜಾಹೀರಾತುಗಳು ನಿಷೇಧ ಆಗ್ಬಿಟ್ಟಿದ್ದರಿಂದ ಕಡಿಮೆ ಆಗಿದ್ದರಿಂದನೋ ಏನೋ 7.2 ಮಿಲಿಯನ್ ನಷ್ಟ. ಅದೇ ಫೇಸ್ಬುಕ್ಕಿಗೆ 7.2 ಮಿಲಿಯನ್ ನಷ್ಟ, ಯಾವ ದೊಡ್ಡ ಲಾಸ್ರಪ್ಪ.